ವೆಲ್ಕಮ್ ಬ್ಯಾಕ್. ಬೈಲಂದೂರು ಆಗ್ರಾ ಕೆರೆಗಳ ಪುನಶ್ಚೇತನ ಮಾಡಿ ಕೊಳಚೆ ನೀರನ್ನ ಕೆರೆಗಳಿಗೆ ಹರಿಸಬಾರದು, ಇದು ಕ್ರಿಮಿನಲ್ ಅಪರಾಧ ಅಂತ ರಾಜ್ಯ ಸರ್ಕಾರಕ್ಕೆ ಎನ್ಜಿಟಿ ತರಾಟೆಗೆ ತಗೊಂಡಿದೆ. ಕೊಳಚೆ ನೀರು ಕೃಷಿಗೂ ಬಳಸೋದಕ್ಕೆ ಯೋಗ್ಯವಲ್ಲ. ಮಾರ್ಚ್ 31ನೇ ತಾರೀಕೊಳಗೆ ಮಾಲಿನ್ಯ ನಿರ್ಮೂಲನೆ ಆಗಬೇಕು, ಬೇರೆ ಯಾವ ಸಮರ್ಥನೆಯೂ ಬೇಡ ಅಂತ ನ್ಯಾಷನಲ್ ಗ್ರೀನ್ ಟ್ರಿಬ್ಯುನಲ್ ತಿಳಿಸಿದೆ. ಜಲಮಂಡಳಿ ಅಧ್ಯಕ್ಷ ತುಷಾರ್ ಗಿರಿನಾಥ್ಗೆ ಈ ರೀತಿ ಬೆಂಡೆತ್ತಿದೆ ಎನ್ಜಿಟಿ. ಕೆರೆಗಳ ಹೂಳೆತ್ತಿಸಿ ಪರ್ಯಾಯ ಮಾರ್ಗ ಹುಡುಕಿ ತಜ್ಞರ ಸಲಹೆ ಪಡೆಯಿರಿ ಅಂತ ನ್ಯಾಯಪೀಠ ಹೇಳಿದೆ. ಬೆಂಗಳೂರು ಎಂತ ಒಳ್ಳೆ ನಗರ, ತಂತ್ರಜ್ಞಾನದಲ್ಲಿ ಬೆಂಗಳೂರು ವಿಶ್ವದಲ್ಲೇ ಪ್ರಖ್ಯಾತಿಯನ್ನು ಪಡೆದಿದೆ, ಆದರೆ ನೀವೆಲ್ಲ ಬೆಂಗಳೂರಿನ ಹೆಸರು ಹಾಳು ಮಾಡ್ತಾ ಇದ್ದೀರಾ ಅಂತ ಸರಿಯಾಗಿ ಕ್ಲಾಸ್ ತಗೊಂಡಿದೆ. 9 ತಿಂಗಳಲ್ಲಿ ಮಗುವೇ ಜನಿಸುತ್ತೆ, ಕೆರೆ ಶುದ್ಧೀಕರಣ ಆಗಲ್ವಾ? ಇವತ್ತಿನಿಂದನೇ ಕೆಲಸ ಮಾಡಿ, ಹೆಚ್ಚು ಸಮಯ ಕೊಡಕಾಗಲ್ಲ. 2020 ರ ಸೆಪ್ಟೆಂಬರ್ ಒಳಗೆ ಎಲ್ಲ ಕೆಲಸ ಮುಗಿಸಬೇಕು ಅಂತ ಎನ್ಜಿಟಿ ಎಚ್ಚರಿಕೆ ನೀಡಿದೆ. ಸರಿಸುಮಾರು 2 ಗಂಟೆ ಕಾಲ ನಡೆದ ವಾದ ಪ್ರತಿವಾದವನ್ನ ನಿರಂತರವಾಗಿ ಆಲಿಸಿದ ನ್ಯಾಯಮೂರ್ತಿಗಳು ತೀರ್ಪನ್ನ ಕಾಯ್ದಿರಿಸಿದ್ದು ರಾಜ್ಯ ಸರ್ಕಾರಕ್ಕೆ ಕೊನೆಯ ಎಚ್ಚರಿಕೆ ಕೊಟ್ಟಿದ್ದಾರೆ. ಮೊದಲು ಹಾಯ್, ಆಮೇಲೆ ಹಲೋ.